ಈ ರೀತಿ ಡಿಸ್ಅಡ್ವಾಂಟೇಜಸ್ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರ ಮಧು ಜೈ ಯೂಟ್ಯೂಬ್ ಚಾನಲ್. ನಿನ್ನೆ ಮೊನ್ನೆಯಿಂದ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ನೋಡ್ತಾ ಇದ್ದೆ. ಅಪ್ಪು ಸರ್ ಫೋಟೋನ ನಂದಿನಿ ಹಾಲ್ ಕವರ್ ಏನಿದೆ ಅದ್ರ ಮೇಲೆ ಹಾಕ್ಬೇಕು ಅಂತ ಕೆಲವೊಂದು ಯೋಚನೆ ಮೇಲೆ ಮಾಡ್ತಾ ಹೋದ್ರೆ ಅಪ್ಪು ಸರ್ ಅವರು ನಂದಿನಿಗೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು, ಅವಾಗ ಎಲ್ಲ ಮಾಡಿಕೊಟ್ಟಿದ್ರು. ಈಗ ಫೋಟೋ ಹಾಕಿ ಒಳ್ಳೇದೇ ಇಲ್ಲ ಅಂತಲ್ಲ, ಅದರಿಂದ ಡಿಸ್ಅಡ್ವಾಂಟೇಜಸ್ ಏನೇನು ಗೊತ್ತಾ? ಹಾಲ್ ಕವರ್ ಯೂಸ್ ಆಗಿದ ತಕ್ಷಣ ಕಸಕ್ಕೆ ಹಾಕ್ಬಿಡ್ತಾರೆ, ಅದೊಂದು ಮೈನಸ್ ಡಿಸ್ಅಡ್ವಾಂಟೇಜ್. ಇದು ನಾವು ಫಸ್ಟ್ ತಿಳ್ಕೋಬೇಕು. ಕೆಲವೊಬ್ರು ಆಗ್ತೇ ಇರ್ಬೋದು, ಎಷ್ಟೊಂದು ಜನ ಗೊತ್ತಿಲ್ಲದೆ ಇರೋರು ಕಸಕ್ಕೆ ಎಸ್ಟು ಬಿಡ್ತಾರೆ, ಅದರಲ್ಲಿ ಅಪ್ಪು ಸರ್ ಫೋಟೋ ಇರುತ್ತೆ, ಅದನ್ನ ಗಮನದಲ್ಲಿ ಇಟ್ಕೋಬೇಕು ನೀವು. ಅದು ಒಂದು ಸಿಕ್ಕಾಪಡೆ ಬೇಜಾರಾಗುತ್ತೆ ಅದೊಂದು. ಇನ್ನೊಂದು, ಆ ಪ್ಲಾಸ್ಟಿಕ್ನ ಕವರ್ನ ರೀಸೈಕಲ್ ಮಾಡಿದಾಗ ಮತ್ತೆ ಅದನ್ನೆಲ್ಲ ಸುಡ್ತಾರೆ, ಅದೊಂದು. ಅದರಲ್ಲೂ ಅಪ್ಪು ಸರ್ ಫೋಟೋ ಇರುತ್ತೆ, ಅದು ಕೂಡ ರೀಸೈಕಲ್ ಆಗುವಾಗ ಹೊಟ್ಟೋಗ್ಬಿಡುತ್ತೆ. ಅದಲ್ಲದೆ ಅಲ್ಲಲ್ಲಿ ಎಸ್ತಿರ್ತಾರೆ ಎಷ್ಟೊಂದು ರೋಡ್ ರೋಡಲ್ಲಿ. ಇವು ಮೂರು ಸಿಕ್ಕಾಪಡೆ ಮೈನು. ಅವ್ರ ಫೋಟೋ ಏನಿದೆ ನಂದಿನಿ ಕವರ್ ಮೇಲೆ ಹಾಕ್ಸೋದು, ಇವು ಮೂರು ಸಿಕ್ಕಾಪಟ್ಟೆ ತುಂಬಾ ತಲೆಯಲ್ಲಿ ಇಟ್ಕೋಬೇಕು. ಹಾಕ್ಸಿದ್ರೆ ಸಿಕ್ಕಾಪಟ್ಟೆ ನಮಗೂ ಖುಷಿನೇ ಇಲ್ಲ ಅಂತಲ್ಲ, ಬಟ್ ಈ ರೀತಿ ಡಿಸ್ಅಡ್ವಾಂಟೇಜಸ್ ಇದೆ ಅಲ್ವಾ? ಬೇಜಾರಾಗುತ್ತಲ್ವಾ? ಈಗ ಅಪ್ಪು ಸರ್ ಫೋಟೋ ತಗೊಂಡೋಗಿ ಕಸದ ಬುಟ್ಟಿ ಇಲ್ಲಿ ಹಾಕ್ಬಿಟ್ರೆ ಎಷ್ಟು ಬೇಜಾರಾಗಲ್ಲ ಹೇಳಿ. ನೀವು ಬೇರೆ ತರ ಏನಾದ್ರೂ ಮಾಡಬೇಕು. ಅದು ಇದನ್ನ ನಾನು ಹೇಳೋದು ಏನು, ನಾನು ಬೇಕು ಹಾಕ್ಬೇಡಿ ಅಂತ ನಾನು ಏನು ಹೇಳ್ತಲ್ಲ ಗುರು. ನನ್ನ ತಲೆಯಲ್ಲಿ ಇದೊಂದು ಯೋಚನೆ, ಅವ್ರ ಫೋಟೋ ಕಸದ ಬುಟ್ಟಿಗೆ ಹೋಗೋದು ನನಗೆ ಇಷ್ಟ ಇಲ್ಲ. ಕೆಲವೊಬ್ರು ಕಾಮೆಂಟ್ ಮಾಡಿದ್ರು, ಹೇಳಿದ್ರೆ ಬಿಸಾಕಲ್ಲ ಬಿಡಿ ಅಂತ. ಅದಂಗೆ ಹೇಳ್ತಾರೆ, ಆಮೇಲೆ ಅವರೇ ಎಸ್ತಿರ್ತಾರೆ. ಅದಕ್ಕೋಸ್ಕರ ಬೇರೆ ಯಾವ್ದ್ರ ಮೇಲಾದ್ರೂ ಪ್ರಿಂಟ್ ಮಾಡಿಸ್ಬೋದಲ್ಲ ಅಂತ ನನ್ನ ಗೆಸ್ಸು. ಎಷ್ಟೊಂದು ಕಡೆ ಇದೆ, ಬಟ್ ಹಾಕಿಸ್ಬೇಕು. ಯಾವ್ದ್ರಲ್ಲಿ ಹಾಕಿಸ್ಬೇಕು ನನ್ಗೆ ಅಷ್ಟು ಐಡಿಯಾ ಇಲ್ಲ. ನನ್ಗೇನ್ ಬಂತು, ಈ ನಂದಿನಿ ಹಾಲ್ ಕವರ್ ಮೇಲೆ ಅವ್ರ ಫೋಟೋ ಹಾಕಿಸಿದ್ರೆ ಏನ್ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ಮಾತ್ರ ಹೇಳಿದೆ. ಎಲ್ಲ ಖುಷಿನೇ ಹಾಕ್ಸಿದ್ರೆ, ಹಾಕಿಸ್ಬಾರ್ದು ಅಂತ ನಾನು ಹೇಳ್ತಲ್ಲ, ಈ ರೀತಿ ಆಗುತ್ತೆ ಹಾಕ್ಸಿದ್ರೆ ಅಂತ. ಅದಕ್ಕೋಸ್ಕರ ಹೇಳಿದ್ದು. ಕೆಲವೊಬ್ರು ಇದ್ದಾರೆ, ಅಯ್ಯೋ ನಮ್ಗೆ ಹಾಕಿ ಅದನ್ನ ಹೆಸರಿ ಅನ್ನೋರು ಇದ್ದಾರೆ, ಅದಕ್ಕೋಸ್ಕರ ಹೇಳಿದ್ದು. ಅದು ಇನ್ನೂ ಏನ್ರ ಮೇಲೆ ಪ್ರಿಂಟ್ ಮಾಡಿಸ್ಬೇಕು, ನೀವು ಯಾರ್ಯಾರು ಇದ್ದೀರೋ ದಯವಿಟ್ಟು ಕಾಮೆಂಟ್ ಮಾಡಿ. ನನ್ನ ಅನಿಸಿಕೆ ಇಷ್ಟು, ಪ್ರಿಂಟ್ ಮಾಡಿಸಿದ್ರೆ ಈ ರೀತಿ ಆಗುತ್ತೆ ಅಂತ ಅಷ್ಟೇ ನಾನು ಹೇಳಿದ್ದು. ಗೊತ್ತಿಲ್ಲದೆ ಇರೋರಿಗೆ ದಯವಿಟ್ಟು ಶೇರ್ ಮಾಡಿ ಇದ್ರ ಬಗ್ಗೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಫ್ರೆಂಡ್ಸ್.